ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್ ಗೈಸ್ ಈ ಒಂದು ವಿಡಿಯೋದಲ್ಲಿ ನಾವು ಶೇರ್ ಮಾರ್ಕೆಟ್ಗೆ ಕಂಪ್ನಿಗಳು ಯಾಕೆ ಎಂಟ್ರಿ ಕೊಡ್ತವೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಗೈಸ್ ಶೇರ್ ಮಾರ್ಕೆಟ್ಗೆ ಕಂಪ್ನಿಗಳು ಯಾಕೆ ಬರ್ತಾವಪ್ಪ ಅಂದರೆ ಇನ್ವೆಸ್ಟ್ಮೆಂಟ್ ಮತ್ತು ಫಂಡ್ನ ರೈಸಿಂಗ್ ಮಾಡಕ್ಕೆ ಬರ್ತವೆ ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸಿಗೆ ನೋಡಿ ಈಗ ನನ್ನದು ಒಂದು ಕಂಪ್ನಿ ಇದೆ ಅಂತ ಅಂದ್ಕೊಳ್ಳಿ ಇವರು ಫೋನ್ ಕಂಪ್ನಿ ಇದೆ ಆ ಕಂಪ್ನಿ ಹೆಸರು ಮಾರ್ವಲೆಸ್ ಅಂತ ಯಾಕಂದರೆ ನನ್ನ ಮಾರ್ವಲೈಸ್ ಟಿಕ್ ಇನ್ ಕನ್ನಡ ಅಂತ ಚಾನಲ್ ಇದೆ ಆ ಚಾನಲ್ದು ಲಿಂಕ್ನ ಬೇಕಾದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಬೇಕಾದ್ರೆ ಸಬ್ಸ್ಕ್ರೈಬ್ ಆಗ್ಬೋದು ಮಾರ್ವಲೆಸ್ ಅಂತ ನಂದು ಒಂದು ಕಂಪ್ನಿ ಇದೆ ಅಂತ ಅಂದ್ಕೊಳ್ಳಿ ಈಗ ಸರಿನಾ ಈಗ ನನ್ನ ಕಂಪ್ನಿ ಕೈಲಿ ದಿನಕ್ಕೆ ತಯಾರು ಮಾಡೋಕ್ಕೆ ಎಷ್ಟು ಕೆಪಾಸಿಟಿ ಇದೆ ಅಂದರೆ ಫೋನ್ನ ದಿನಕ್ಕೆ ನಾನು ಒಂದು ಐನೂರಿಂದ ಆರುನೂರು ಫೋನ್ ಮಾಡ್ತೀನಿ ಮ್ಯಾಕ್ಸಿಮಮ್ ಆದರೆ ನನ್ನದೇ ನಂಬರ್ ಒನ್ ಬ್ರ್ಯಾಂಡು ಆರ್ಡರ್ಸ್ ಜಾಸ್ತಿ ಇದೆ ಬಟ್ ನನ್ನ ಕೈಲಿ ಅವರಿಗೆ ಡಿಮ್ಯಾಂಡಿಗೆ ತಕ್ಕಾಗಿ ಸಪ್ಲೈ ಮಾಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಈಗ ಏನಾಗತ್ತಪ್ಪ ರೈಟ್ ಟೈಮಲ್ಲಿ ಎಷ್ಟೊಂದು ಜನ ಕಾಯೋರು ಇದೇ ಫೋನ್ ಬೇಕು ಅಂತಿರೋರು ಕಾಯ್ತಾರೆ ಆದರೆ ಕಸ್ಟಮರ್ಸು ನಿಗದೋರಲ್ಲ ಅಯ್ಯೋ ಗುರು ಯಾವ ಒಂದು ಗುರು ಇಷ್ಟೊಂದು ಡೆಲಿವರಿ ಟೈಮ್ ಇದೆ ಆಗಲ್ಲ ಗುರು ಅಂತ ಬೇರೆ ಬ್ರ್ಯಾಂಡ್ ಕಡೆಗೆ ಹೋಗ್ತಾರೆ ನಿಂತೆಷ್ಟೇ ಚೆನ್ನಾಗಿದ್ರು ಆ ಟೈಮಲ್ಲಿ ಸಡನ್ ಸಡನ್ನಾಗಿ ಬೇಕೋರೆ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಲ್ವ ಆವಾಗ ನನಗೆ ಕಂಪ್ನಿನ ಇನ್ನೂ ಎಕ್ಸ್ಪೆಕ್ಟ್ ಮಾಡಲೇಬೇಕು ನನ್ನ ಕಂಪ್ನಿ ಮಾಡಿರೋದೇ ಲೋನಲ್ಲಿ ಇ ಎಮ್ ಐ ಬೇರೆ ಕಟ್ತಿದ್ದೀನಿ ಆ ಟೈಮಲ್ಲಿ ನಾನು ಏನು ಮಾಡ್ತೀನಪ್ಪ ಅಂದರೆ ನಾನು ಸೆಬಿ ಹತ್ರ ಹೋಗ್ತೀನಿ ಸೆಬಿ ಅಂದರೆ ಇದು ಮಾಮೂಲಿ ಬ್ಯಾಂಕ್ಸ್ನೆಲ್ಲ ಕಂಟ್ರೋಲ್ ಮಾಡೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದೇ ತರ ಈ ಸ್ಟಾಕ್ ಮಾರ್ಕೆಟ್ ನ ಎಲ್ಲ ಕಂಟ್ರೋಲ್ ಮಾಡೋದು ಸೆಬಿ ಅಂತ ಕರೀತಾರೆ ಅದರ ಅದ್ರ ಫುಲ್ ಫಾರ್ಮ್ ಬಂದು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಗೈಸಿನ ಇವರು ಶೇರ್ ಮಾರ್ಕೆಟ್ ಅಲ್ಲಿ ಕಂಪ್ನಿ ನೆಲ್ಲ ಕಂಟ್ರೋಲ್ ಮಾಡ್ತಾರೆ ನಾನು ಅವ್ರ ಹತ್ರ ಹೋಗ್ತೀನಿ ನನ್ನ ಕಂಪ್ನಿ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತೀನಿ ನಾನು ವರ್ಷ ವರ್ಷ ಆನ್ಯುವಲ್ ರಿಪೋರ್ಟ್ ಕೊಡ್ತೀನಿ ಅಂತ ಎಲ್ಲ ಸೈನ್ ಮಾಡ್ತೀನಿ ಆಮೇಲೆ ಸೆಬಿ ಅವರು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ಸ್ ಗೆ ಬಿಡ್ತಾರೆ ಅಂದ್ರೆ ಐ ಪಿ ಓಗೆ ಬಿಡ್ತಾರೆ ಒಂದು ರೇಟ್ ಅಲ್ಲಿ ಈಗ ಆ ಟೈಮಲ್ಲಿ ಏನಾರು ಜಾಸ್ತಿ ಜನ ಏನಾದ್ರು ಹಾಕಿದ್ರೆ ನಂದು ಶೇರ್ ಬೇಕು ನನ್ನ ಕಂಪ್ನಿ ಡೆವಲಪ್ ಆಗುತ್ತೆ ಅಂತ ಅವಾಗ ಒಂದು ಸಾಫ್ಟ್ವೇರು ಯಾರ್ಯಾರಿಗೆ ಶೇರ್ ಹೋಗಬೇಕು ಅಂತ ಡಿಸೈಡ್ ಮಾಡಿ ಅವ್ರಿಗೆ ಕೊಡತ್ತೆ ಅದು ಸಾಫ್ಟ್ವೇರ್ ಮಾಡ್ಕೊಳತ್ತೆ ನಾನು ಏನಕ್ಕಪ್ಪ ಎಕ್ಸ್ಪೆಷಲಿ ಅಲ್ಲಿ ಹೋಗಿದ್ದು ಅಂದರೆ ನನ್ನ ಕಂಪ್ನಿಗೆ ಆರ್ಡರ್ ಜಾಸ್ತಿ ಇದೆ ನನಗೆ ಕಸ್ಟಮರ್ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಆಮೇಲೆ ನಾನು ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗಬೇಕು ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿರೋದೇ ಐನೂರಿಂದ ಆರುನೂರು ಫೋನು ನನಗೆ ದಿನ ಆರ್ಡರ್ ಇರೋದೇ ಆರು ಸಾವಿರ ಏಳು ಸಾವಿರ ಫೋನ್ ಆರ್ಡರ್ ಇದ್ದಾವೆ ನನ್ನ ಮಿನಿಮಮ್ ಆರು ಸಾವಿರ ಫೋನ್ನ ಪ್ರತಿದಿನ ನಾನು ಮಾಡಲೇಬೇಕು ಅದರಿಂದ ಈಗ ಇನ್ವೆಸ್ಟ್ಮೆಂಟ್ ಬೇಕು ನೀನು ಅದೇ ಹೇಳ್ಬೋದಿತ್ತು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಸಾಲ ತೊಗೊಂಡು ಮಾಡಿ ಏನಾಗ್ತಿತ್ತಪ್ಪ ಅಂದರೆ ನಾನು ಪ್ರತಿ ತಿಂಗಳು ಇ ಎಮ್ ಐ ಕಟ್ಟಬೇಕು ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಲ್ಲ ಈ ಸಾರಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸಡನ್ನಾಗಿ ಬರಲ್ಲ ನನಗೆ ಪ್ರತಿ ತಿಂಗಳು ಇ ಎಮ್ ಐ ಕಟ್ಕೊಂಡು ಕೂತ್ಕೊಂಡ್ರೆ ಅಲ್ಲಿ ಕೆಲ್ಸದವ್ರಿಗೆ ಯಾರಿಗೂ ಸಂಬಳ ಕೊಡೋಕ್ಕಾಗಲ್ಲ ಅದರಿಂದ ಸಭೆಯಾದ್ರೂ ಹೋಗ್ತಾರೆ ಇಲ್ದೇವರೇ ಒಬ್ಬೊಬ್ರು ಇನ್ವೆಸ್ಟರ್ಸ್ ನೋಡ್ ಹೋಗ್ತಾರೆ ಗುರು ಅಂದ್ರೆ ನನ್ನ ಫಿಫ್ಟಿ ಪರ್ಸೆಂಟ್ ಇರಲಿ ನಿನ್ ಫಿಫ್ಟಿ ಪರ್ಸೆಂಟ್ ಇರಲಿ ಅದೇ ಜಾಸ್ತಿ ಕಂಪನಿಗಳು ಸುಮ್ನೆ ಸೆಬಿ ಹತ್ರ ಹೋಗಿ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಕೊಡೋಕೆ ಜಾಸ್ತಿ ಇಷ್ಟಪಡ್ತವೆ ಗೈಸ್ ಇದಾಗಿತ್ತು ಈ ಒಂದು ವಿಡಿಯೋದ ಕುರಿತಾದ ಮಾಹಿತಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ